ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಸ ನೀವು ಇಲ್ಲಿವರೆಗೆ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ರಾಹುಲ್ ಗಾಂಧಿ ಇಪ್ಪತ್ನಾಲ್ಕು ಗಂಟೆಗಳಿಂದ ಬರೀ ಇವರದೇ ಸದ್ದು ಔಟ್ ಪಬ್ ಪಾರ್ಟಿ ಪಕ್ಕದಲ್ಲಿ ಒಬ್ಬಳು ನೇಪಾಳಿ ಹುಡುಗಿ ಇಷ್ಟು ಸಾಕಿತ್ತು ಬಿ ಜೆ ಪಿಗೆ ಪಾಪ ಮದುವೆಗೆ ಅಂತ ನೇಪಾಳಕ್ಕೆ ಹೋಗಿದ್ದ ರಾಹುಲ್ ಗಾಂಧಿಗೆ ನೆಮ್ಮದಿನೇ ಇಲ್ಲ ಪಾರ್ಟಿ ವಿಡಿಯೋ ಹೊರ ಬಂದಿದ್ದು ಒಂದು ಸೈಡ್ನಲ್ಲಿ ಇರಲಿ ಇದಾದ ಮೇಲೆ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಯಿತು ಅದೇನಂದರೆ ರಾಹುಲ್ ಗಾಂಧಿ ನೇಪಾಳ ಟ್ರಿಪ್ನಲ್ಲಿದ್ದರೆ ಈ ಕಡೆ ಸ್ಮೃತಿ ಇರಾನಿ ವಯನಾಡಕ್ಕೆ ಹೋಗಿದ್ದಾರೆ ಇದು ನಮಗೆ ನಿಮಗೆ ದೊಡ್ಡ ವಿಷಯ ಅಲ್ಲ ಆದರೆ ರಾಹುಲ್ ಗಾಂಧಿಗೆ ಈ ಮ್ಯಾಟರ್ ಗೊತ್ತಾದ ಮೇಲೆ ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ ಕೂತಲ್ಲಿ ಕೂರೋಕೆ ಆಗ್ತಿಲ್ಲ ಮದುವೆಯ ಪಾರ್ಟಿ ಮೂಡ್ನಲ್ಲಿರುವ ರಾಹುಲ್ ಗಾಂಧಿ ಯೂನಿಯನ್ ಮಿನಿಸ್ಟರ್ ಸ್ಮೃತಿ ಇರಾನಿ ಎಲ್ಲಿ ಹೋದರೂ ಏನು ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಕೇಳೋ ಪರಿಸ್ಥಿತಿ ಬಂದಿದೆ ಸ್ಮೃತಿ ಇರಾನಿ ವಯನಾಡು ಹೋಗೋದಕ್ಕೂ ರಾಹುಲ್ ಗಾಂಧಿ ಟೆನ್ಷನ್ ಆಗೋದಕ್ಕೂ ಕಾರಣ ಇದೆ ಆ ಕಾರಣ ಲಾಸ್ಟ್ ಟೈಮ್ ಅಮೇಥಿಯ ಸೋಲು ಕೇರಳದ ವಯನಾಡು ರಾಹುಲ್ ಗಾಂಧಿಯ ಲೋಕಸಭಾ ಕ್ಷೇತ್ರ ಹಾಗೆಯೇ ಉತ್ತರ ಪ್ರದೇಶದ ಅಮಿತಿ ಕೂಡ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದ ಕ್ಷೇತ್ರವೇ ಹೌದು ಆಫ್ಕೋರ್ಸ್ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಆದರೆ ಆ ಕೋಟೆ ಟೂ ತೌಸಂಡ್ ನೈನ್ಟೀನಲ್ಲಿ ಪೀಸ್ ಪೀಸ್ ಆಗುತ್ತೆ ಅಮೇಥಿ ಅಖಾಡಕ್ಕೆ ಸ್ಮೃತಿ ಇರಾನಿ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಚುನಾವಣೆ ಎದುರಿಸಿ ಸೋಲ್ತಾರೆ ಆದರೆ ಸ್ಮೃತಿ ಇರಾನಿ ಸುಮ್ಮನೆ ಆಗಲಿಲ್ಲ ಮತ್ತೆ ಹಠಕ್ಕೆ ಬಿದ್ದು ಟೂ ತೌಸಂಡ್ ನೈನ್ಟೀನ್ರಲ್ಲೂ ಅದೇ ಪ್ಲೇಸ್ನಲ್ಲಿ ಎಲೆಕ್ಷನಿಗೆ ನಿಲ್ತಾರೆ ಒನ್ಸ್ ಅಗೇನ್ ರಾಹುಲ್ ಗಾಂಧಿ ವಿರುದ್ಧ ರಾಹುಲ್ ಗಾಂಧಿ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಸೋಲೇಬೇಕಾಯಿತು ಭದ್ರಕೋಟೆ ಅನ್ನೋ ಧೈರ್ಯದಲ್ಲಿರುವ ರಾಹುಲ್ ಅಮೇಥಿಯನ್ನು ನೆಗ್ಲೆಕ್ಟ್ ಮಾಡಿದರು ಸ್ಮೃತಿ ಇರಾನಿ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು ಅಮಿತಿಯಲ್ಲಿ ರಾಹುಲ್ ವಿರುದ್ಧ ಗೆಲುವು ಸಾಧಿಸಿದ್ರು ಕಾಂಗ್ರೆಸ್ ಇಲ್ಲಿವರೆಗೂ ಸೋಲದ ಅಮಿತಿಯಲ್ಲೂ ಸೋತು ಸುಣ್ಣವಾಯಿತು ಅದೃಷ್ಟಕ್ಕೆ ವಯನಾಡಿನಲ್ಲಿ ರಾಹುಲ್ ಗೆದ್ದಿದ್ದರಿಂದ ಲೋಕಸಭೆಗೆ ಕಾಲಿಡುವ ಅವಕಾಶ ಸಿಕ್ತು ಈಗ ಇದೇ ರಾಹುಲ್ ಗಾಂಧಿಯ ವಯನಾಡು ಕ್ಷೇತ್ರಕ್ಕೆ ಸ್ಮೃತಿ ಇರಾನಿ ಕಾಲಿಟ್ಟಿದ್ದಾರೆ ಇದು ರಾಹುಲ್ ಗಾಂಧಿಗೆ ಟೆನ್ಷನ್ ಆಗೋ ಹಾಗೆ ಮಾಡಿದೆ ಮೊದಲೇ ಅಮೇತಿ ಕಳ್ಕೊಂಡಿರುವ ರಾಹುಲ್ ಗಾಂಧಿಗೆ ವಯನಾಡುವನ್ನು ಹಾಗೇ ಕಳ್ಕೊಂಡು ಬಿಡ್ತಾರೆ ಅನ್ನುವ ಭಯ ಶುರುವಾಗಿದೆ ಈ ಕಡೆ ಬಿ ಜೆ ಪಿಯ ಸ್ಟ್ರಾಟಜಿಯು ಹಾಗೆ ಇತ್ತಲ್ವಾ ರಾಹುಲ್ ಗಾಂಧಿ ಅಂದರೆ ಅವರೆದುರು ಸ್ಮೃತಿ ಇರಾನಿಯನ್ನು ನಿಲ್ಲಿಸ್ತಾರೆ ಸೊ ರಾಹುಲ್ ಗಾಂಧಿ ಈಗ ದೇಶದಲ್ಲಿ ಇಲ್ಲ ಈ ಟೈಮ್ನಲ್ಲಿ ವಯನಾಡು ಟೂರ್ ಕೂಡ ಬಿ ಜೆ ಪಿಯ ಗೇಮ್ ಪ್ಲ್ಯಾನ್ ಇರಬಹುದಾ ಅನ್ನುವ ಡಿಸ್ಕಷನ್ ಶುರುವಾಗಿದೆ ಬಿ ಜೆ ಪಿಗೆ ಕೇರಳ ಅನ್ನೋದು ಒಂಥರ ಕಬ್ಬಿಣದ ಕಡಲೆ ಇದ್ದ ಹಾಗೆ ತುಂಬ ಸ್ಟೇಟ್ನಲ್ಲಿ ಬಿ ಜೆ ಪಿ ಗೆದ್ದರೂ ಕೇರಳದಲ್ಲಿ ಮಾತ್ರ ಗೆಲ್ಲೋಕೆ ಇಲ್ಲ ಸೊ ಕಾಂಗ್ರೆಸ್ನ ಈ ಭದ್ರಕೋಟೆಗೂ ದೊಡ್ಡ ನಾಯಕರನ್ನು ಕಳಿಸಿದರೆ ಏನಾದರೂ ವರ್ಕೌಟ್ ಆಗಬಹುದಾ ಅನ್ನೋದು ಬಿ ಜೆ ಪಿಯ ಸ್ಟ್ರಾಟಜಿ ಹೀಗಾಗಿ ಸ್ಮೃತಿ ಇರಾನಿ ಕೇರಳದ ವಯನಾಡಿಗೆ ಹೋಗಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಸ್ಗಳ ಬಗ್ಗೆ ಜನರಿಗೆ ತಿಳಿಸ್ತಾ ಇದ್ದಾರೆ ಇದು ಎರಡು ದಿನದ ಟೂರ್ ಈ ಎರಡು ದಿನ ರಾಹುಲ್ ಗಾಂಧಿಗೆ ಹೈ ಟೆನ್ಷನ್ ಜೊತೆಗೆ ಈ ಡೆವಲಪ್ಮೆಂಟ್ ರಾಜಕೀಯ ವಲಯದಲ್ಲಿ ಕೂಡ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ರಾಹುಲ್ ಗಾಂಧಿಗೂ ಅಮೆಥಿಯ ಭಯ ಇಲ್ಲೂ ಕಾಡ್ತಾ ಇದೆ ಒಂದಂತೂ ನಿಜ ರಾಹುಲ್ ಫಾರೆನ್ನಲ್ಲಿ ಸ್ಮೃತಿ ಇರಾನಿ ರಾಹುಲ್ ಕ್ಷೇತ್ರದಲ್ಲಿ ಪಾಪ ಆ ಮನುಷ್ಯ ಎಲ್ಲಿದ್ದರೂ ನೆಮ್ಮದಿಯಾಗಿರೋ ಬಿಡಲ್ಲ ಯು ಡೋಂಟ್ ವರಿ ರಾಹುಲ್ ಆರಾಮಾಗಿ ಬನ್ನಿ ಎಲೆಕ್ಷನ್ಗೆ ಇನ್ನೂ ಟೈಮ್ ಇದೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ